ರಾಮದುರ್ಗ ಶಾಸಕರು ಬೇಷರತ್ತಾಗಿ ಎಲ್ಲ ವಕೀಲರ ಸಮುದಾಯಕ್ಕೆ ಕ್ಷಮೆ ಕೋರಬೇಕು. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಶಾಸಕರಾದ ಮಹದೇವಪ್ಪ ಯಾದವಾಡ ಅವರು ಎಲ್ಲ ವಕೀಲರ ಸಮುದಾಯಕ್ಕೆ ಬಹಿರಂಗ ಕ್ಷಮೆ ಕೋರಬೇಕು ಎಂದು ರಾಮದುರ್ಗ ವಕೀಲರು ಸೇರಿಕೊಂಡು ರಾಮದುರ್ಗ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ವಿಜಯವಾಣಿ ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟವಾದಂತೆ ರಾಮದುರ್ಗದ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಮಹಾದೇವಪ್ಪ ಯಾದವಾಡ ಇವರು ಸಾಲಾಪುರ ಏತ ನೀರಾವರಿಯ 8 ಯೋಜನೆಯ ಭೂಮಿ ಪೂಜೆಯ ಸಮಾರಂಭದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ದಯವಿಟ್ಟು ಎಲ್ಲ ರೈತರು ವಕೀಲರನ್ನು ಹಿಡಿದು ಹಣ ಕಳೆದುಕೊಳ್ಳಬೇಡಿ ಎಂದು ಮನವಿ ಮಾಡಿರುವ ಬಗ್ಗೆ ಪ್ರಕಟವಾಗಿದ್ದು. ಹೀಗೆ ಶಾಸಕರು ಸಮಾರಂಭದಲ್ಲಿ ಮಾತನಾಡುತ್ತಿರುವಾಗ ಸಾರ್ವತ್ರಿಕವಾಗಿ ವಕೀಲ ಸಮುದಾಯಕ್ಕೆ ಇವರ ವೃತ್ತಿಗೆ ಅವಮಾನ ಮಾಡಿರುವುದರಿಂದ ಇವರ ಹೇಳಿಕೆಯನ್ನು ಸರ್ವಾನುಮತದಿಂದ ಖಂಡಿಸಿ ಶಾಸಕರು ಬೇಷರತ್ತಾಗಿ ಎಲ್ಲ ವಕೀಲರ ಸಮುದಾಯಕ್ಕೆ ಕ್ಷಮೆ ಕೋರಬೇಕು ಅಂತ ಒತ್ತಾಯಿಸಿ ಸರ್ವಾನುಮತದಿಂದ ತೆರವು ಪಾಸು ಮಾಡಿರುವುದಾಗಿ ತಿಳಿಸಿದ್ದಾರೆ. ಶಾಸಕರು ಕ್ಷಮೆ ಕೋರುವಂತೆ ಒತ್ತಾಯಿಸಿ ರಾಮದುರ್ಗ ತಹಶೀಲ್ದಾರ ಮೂಲಕ ಘನವ್ಯರ್ಥ ಸರ್ಕಾರಕ್ಕೆ ರವಾನಿಸಲು ಈ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಕೀಲರುಗಳು ವಿಬಿ ಸಿದ್ದಾಟಗಿಮಠ, ಆರ್ಎಸ್ ತೋಳಗಟ್ಟಿ, ಕೆಡಿ ನಿಜಗುಲಿ, ಎಂಡಿ ಹಾಜಿ, ಎಸ್ಎಚ್ ಪಾಟೀಲ್, ಆರ್ಸಿ ಹಾಳ್ಯಾಳ ಸೇರಿ ರಾಮದುರ್ಗ ವಕೀಲರ ಬಾರ ಅಶೋಷನ ಎಲ್ಲಾ ಪದಾಧಿಕಾರಿಗಳು ಮತ್ತು ಇನ್ನಿತರ ವಕೀಲರು ಉಪಸ್ಥಿತರಿದ್ದರು. ಎಂಕೆ ಯಾದವಾಡ ವರದಿ, ಬೆಳಗಾವಿ ಎಕ್ಸ್ಪ್ರೆಸ್, ರಾಮದುರ್ಗ. ಅದು ಪರಿಹಾರ ನಾವು ಕೊಡಿಸ್ತೀವಿ ಅಂತ ಹೇಳಿದ್ರೆ ಅದು ಇನ್ನೂ ಒಂದು ಉತ್ತಮ. ಅದನ್ನು ಬಿಟ್ಟು ವಕೀಲ ಸಮುದಾಯ ಏನು ಮಾಡಿದ್ರು, ಅವರಿಗೆ ವಕೀಲ ಸಮುದಾಯನ ಹೇಳಿದಾರಲ್ಲ, ಇದು ಸಂಪೂರ್ಣ ತಪ್ಪು, ಇದನ್ನು ನಾವು ಖಂಡಿಸ್ತೀವೋ. ಹೀಗಾಗಿ ಇವತ್ತು ನಮ್ಮ ಸಂಘದವರು, ವಕೀಲ ಸಂಘದವರು ಎಲ್ಲಾ ಹೋಗಿ ಎಲ್ಲರೂ ಒಂದು ಒಂದು ಮಾಡಿ ಮುಖಾಂತರ ವರದಿ ಕೊಟ್ಟಿವ. ಆ ವರದಿ ಆ ವರದಿಯನ್ನ ಮುಖ್ಯಮಂತ್ರಿ ಧನ್ಯವಾದಗಳನ್ನು ಕೇಳಿಸ್ಕೊಂಡು ಈಗ ನಮ್ಮ ಮನವಿಯನ್ನು